ಲೋಕಸಭೆಗೆ ವಿಜಯೇಂದ್ರ ಕುಮಾರಸ್ವಾಮಿ ಜೋಡೆತ್ತು ಮೈತ್ರಿಗೆ ಮಹಾ ಗೆಲುವು ತಂದು ಕೊಡೋ ಜವಾಬ್ದಾರಿ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅವರ ವಿರುದ್ಧ ಸ್ಪರ್ಧಿಸಿದಂತಹ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಲಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತಿನ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದ್ರು ಇಡೀ ಸರ್ಕಾರನೇ ಹೋಗಿ ಮಂಡ್ಯದಲ್ಲಿ ಕೂತ್ಕತ್ತು ನಾವು ಗೆದ್ದೇ ಗೆಲ್ತೀವಿ ಅಂತ ಆಗಲಿಲ್ಲ ಜೆ ಡಿ ಎಸ್ ಕನಿಷ್ಠ ಮೂರು ಪ್ಲೇಸಲ್ಲಿ ಗೆಲ್ತೀವಿ ಅನ್ಕೊಂಡ್ರು ಗೆದ್ದಿದ್ದು ಒಂದೇ ಒಂದು ಪ್ರಜ್ವಲ್ ರೇವಣ್ಣ ಅದು ಈಗ ಅನರ್ಹಗೊಂಡಿದೆ ಆದರೆ ಇದೀಗ ಮೈತ್ರಿ ಬಳಿಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಸ ಸಂಚಲನ ಸೃಷ್ಟಿಸೋಕೆ ಹೊರಟಿದೆ ವಿಜೇಂದ್ರ ಅವ್ರ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿಯವರ ಲೆಕ್ಕಾಚಾರ ಕುಮಾರಸ್ವಾಮಿಯವರ ಪಾಯಿಂಟ್ಗಳು ಕುಮಾರಸ್ವಾಮಿಯವರ ದಾಖಲಾತಿಗಳು ಮಾಧ್ಯತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇದೀಗ ವಿಜೇಂದ್ರ ಮತ್ತು ಕುಮಾರಸ್ವಾಮಿಯವರು ಒಟ್ಟಾಗಿ ಜೋಡೆತ್ತಾಗಿ ಹೊಸ ಜೋಡೆತ್ತಿದು ಜೆ ಡಿ ಎಸ್ ಕಾಂಗ್ರೆಸ್ಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜೋಡೆತ್ತಾಗಿ ಕುಮಾರಸ್ವಾಮಿಯವರು ಮತ್ತು ವಿಜಯೇಂದ್ರ ಅವರು ಇಡೀ ರಾಜ್ಯವನ್ನು ಒಟ್ಟಿಗೆ ಸಂಚರಿಸ್ತಾರ ಒಟ್ಟಿಗೆ ಕೂತ್ಕೊಂಡು ನಾಲ್ಕು ಕೂಡ ನಡುವೆ ಮೀಟಿಂಗ್ ಮಾಡ್ತಾರಾ ಕ್ಷೇತ್ರಗಳ ಹಂಚಿಕೆ ವಿಚಾರದಲ್ಲಿ ಏನು ಡೆಲ್ಲಿ ಹೋಗೋ ಕುಮಾರಸ್ವಾಮಿ ಅವರು ಮಾತಾಡ್ಕೊಂಬಂದಿದ್ದ ತಕ್ಷಣ ಇಲ್ಲಿ ಬಿಜೆಪಿ ಅವ್ರು ಹೌದು ಮೈತ್ರಿ ಆಗಿದೆ ಹಾಸ್ಟ್ ನಾನು ಜೆ ಡಿ ಎಸ್ಗೆ ಹಾಕ್ಬಿಟ್ಟು ಕೊಡ್ಬೇಕು ನಾವೇ ನಿಂತ್ಕತೀವಿ ಅವ್ರನ್ನೇ ಗೆಸ್ಟು ನಮಗೆ ಬಂದು ಆರೈಕೆ ಮಾಡಲಿ ನಮ್ಮನೆ ಹರಿಸ್ಲಿ ನಾನು ಪ್ರೀತಮ್ ಗೌಡ್ರು ಗುಡುಗಿದ್ರು ನಾವು ನಿಂತ್ಕೊಳ್ತೀವಿ ಆಸನದಲ್ಲಿ ಮೈತ್ರಿ ಆಗ್ಬಿಟ್ರೆ ಅವರೇ ನಿಂತ್ಕೋಬೇಕಾ ಮತ್ತೊಂದು ಕಡೆ ಮಂಡ್ಯ ಸುಮಲತಾ ಅವರು ಡೈರೆಕ್ಟಾಗಿ ಪ್ರಧಾನಿ ಮೋದಿ ಜೊತೆ ಟಚ್ ಅಲ್ಲ ಅವರೇ ಪ್ರಧಾನಿ ಮೋದಿ ಅವರಿಗೆ ಡೈರೆಕ್ಟಾಗಿ ಭೇಟಿ ಒಂದು ಕೆಪಾಸಿಟಿ ಇದೆ ಸುಮಲತಾ ಅವ್ರಿಗೆ ಇಲ್ಲಿ ಯಾವ ನಾಯಕರನ್ನ ಭೇಟಿ ಆಗಿಬಿಟ್ಟು ಮಾತಾಡ ಅವಶ್ಯಕತೆ ಇಲ್ಲ ನಾನು ಮಂಡ್ಯದ ಸೊಸೆ ನಾನು ಮಂಡ್ಯದ ಮಗಳು ಅಂಬರೀಷ್ ಅಭಿಮಾನಿಗಳ್ನ ಬಿಟ್ಟು ಹೋಗಲ್ಲ ರಾಜಕೀಯ ಬೇಕಾದ್ರು ಬಿಡ್ತೀನಿ ಮಂಡ್ಯ ಬಿಡೋಲ್ಲ ಅಂತ ಸುಮಲತಾ ಅವರು ಇವೆಲ್ಲವೂ ಕೂಡ ವ್ಯತ್ಯಾಸಗಳಾಯ್ತವೆ ಮೈತ್ರಿಲಿ ಹೀಗಾಗಿ ಈ ಜೋಡೆತ್ತು ಯಾವ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಜನರ ಕೆಮಿಸ್ಟ್ರಿ ಬೇಕಲ್ಲ ಇಲ್ಲಿ ಮ್ಯಾಥ್ಸ್ ವರ್ಕ್ ಆಗೋಲ್ಲ ನೀವು ಐದು ಸೀಟ್ ತಗೊಳ್ಳಿ ನಾವು ಇಪ್ಪತ್ತ್ಮೂರು ಸೀಟ್ ತಗೋತೀವಿ ಗಿದಗಾ ಬಂದ್ಬಿಡೋಣಂದರೆ ಗಣಿತ ಲೆಕ್ಕಾಚಾರಗಳಲ್ಲಿ ವರ್ಕ್ ಆಗಲ್ಲ ಇಲ್ಲಿ ವರ್ಕ್ ಆಗೋದು ಕೆಮಿಸ್ಟ್ರಿ ಯಾರನ್ನು ಹೇಗೆ ಓಲೈಸ್ಕೊಳ್ತೀರಾ ಯಾರನ್ನು ಹೇಗೆ ಕನ್ವಿನ್ಸ್ ಮಾಡ್ತೀರಾ ಯಾರನ್ನು ಹೇಗೆ ಚುನಾವಣೆಯಲ್ಲಿ ತೊಡಗಿಸ್ಕೊಳ್ತೀರಾ ಹೇಗೆ ರಿಸಲ್ಟ್ ಮಾಡ್ತೀರಾ ಅಂತ ವಿಜೇಂದ್ರ ಅವ್ರಿಗೆ ತಮ್ಮ ಪಕ್ಷನ ನಡೆಸ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಈಗ ಜೆ ಡಿ ಎಸ್ನ ಜೊತೆಲಿ ತಗೊಂಡು ಹೋಗ್ಬೇಕು ಯಾಕೆಂದರೆ ಮೈತ್ರಿ ಆಗಿಬಿಟ್ಟೆ ಡೆಲ್ಲಿ ಮಟ್ಟದಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಅಷ್ಟೇ ತಾವು ಮೂರು ಮೂರ ನಾಲ್ಕು ಸ್ಪರ್ಧಿಸ್ಬಿಟ್ಟು ಮೂರು ಗೆಲ್ಬೇಕನ್ನೋದಷ್ಟೇ ಅಲ್ಲ ಬಿ ಜೆ ಪಿಗೂ ಒಳ್ಳೆ ರಿಸಲ್ಟ್ ಬರಬೇಕು ರಿಸಲ್ಟ್ ಬಂದರೆ ಅಲ್ವಾ ಎನ್ ಡಿ ಎ ಅಧಿಕಾರಕ್ಕೆ ಮತ್ತೊಂದು ಈಗಾಗಿ ಪ್ರತಿ ರಾಜ್ಯ ಚುನಾವಣೆ ಫಲಿತಾಂಶ ಕೂಡ ಅಂದರೆ ಅಲ್ ಲೋಕಸಭೆ ಅಂದಾಗ ಪ್ರತಿ ರಾಜ್ಯದ ರಿಸಲ್ಟು ಮುಖ್ಯ ಹೋದ್ ಸಲ ಕರ್ನಾಟಕ ಇಪ್ಪತ್ತೈದು ಸೀಟ್ ಗೆದ್ದು ಕೊಟ್ಟೈತೆ ಎನ್ ಡಿ ಎಗೆ ಈ ಸಲ ಅದು ಆಗಬೇಕಲ್ಲ ಹಂಗಾದರೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು ಅಥವಾ ಇನ್ಯಾರ ಮಿನಿಸ್ಟರ್ ಆಗ್ಬೋದು ಇನ್ನೇನು ಆಗ್ಬೋದು ಎಸ್ ಇದೀಗ ಜೋಡೆತ್ತು ಕಾಂಗ್ರೆಸ್ನ ವಿರುದ್ಧ ತಂತ್ರ ಪ್ರತಿತಂತ್ರ ಕುತಂತ್ರ ಏನು ಬೇಕಾರಾಗ್ಬೋದು ಯಾವ ರೀತಿ ಲೆಕ್ಕಾಚಾರ ಮಾಡುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು